ಮೋಟರ್ದಿಂದ ವಿದ್ಯುತ್ ಉತ್ಪಾದಿಸುವ ಜನರೇಟರು. ಇದಕ್ಕಾಗಿ ಟೇಪ್ ರೆಕಾರ್ಡರ್ ಇಲ್ಲವೇ ಆಟಿಗೆ ಚಿಕ್ಕ ಮೋಟರು, ಒಂದು ರಬ್ಬರ್ ಸ್ಟ್ಯಾಂಡು, ಸಿಡಿ ಚಕ್ರ ಹಾಗೂ ಸ್ಟ್ರಾ ಮೆಟಲ್ಸ್ ಪಟ್ಟಿ ಇಂಥದ್ದುಗಳು ಬೇಕಾಗುವುದು. ಕಟ್ಟಿಗೆ ಸ್ಟ್ಯಾಂಡಿನ ನೇರವಾದ ಪಟ್ಟಿಯ ಮೇಲೆ ನಟ್ ಬೋಲ್ಟನ್ನು ಕೂಡಿಸಿರಿ. ಎರಡು ಸಿಡಿಗಳನ್ನು ತೆಗೆದುಕೊಂಡು ಫೋಮ್ ರಬ್ಬರ್ದಿಂದ ಅದರ ಒಂದು ಚಕ್ರವನ್ನು ಮಾಡಿರಿ. ಅದಕ್ಕಾಗಿ ಒಂದು ಕೈ ಹಿಡಿಕೆಯನ್ನು ಕೂಡ ಕೂಡಿಸಿರಿ. ಈಗ ಒಂದು ಬಾಬಿನನ್ನು ಬೋಲ್ಟದಲ್ಲಿ ಹಾಕಿ ಅದರ ಮೇಲೆ ಈ ಸಿಡಿ ಚಕ್ರವನ್ನು ಇಟ್ಟು ಅದನ್ನು ನಟ್ಟಿನಿಂದ ಗಟ್ಟಿಯಾಗಿ ಕೂಡಿಸಿರಿ. ರಚನೆ ಈ ರೀತಿಯಾಗಿ ಕಾಣಿಸುವುದು. ಈಗ ಅಡ್ಡಪಟ್ಟಿಯ ಮೇಲೆ ಮೋಟರನ್ನು ಒಂದು ಧಾತುವಿನ ಪಟ್ಟಿಯಿಂದ ಗಟ್ಟಿಯಾಗಿ ಕೂಡಿಸಿ. ಇದರ ಅಚ್ಚಿಗೆ ರಾಟಿಯನ್ನು ಕೂಡಿಸಿರಿ. ಈ ರಾಟಿ ಹಾಗೂ ಸಿಡಿ ಚಕ್ರವನ್ನು ಒಂದು ರಬ್ಬರ್ ಬ್ಯಾಂಡಿನಿಂದ ಕೂಡಿಸಿ. ಕೈ ಹಿಡಿಕೆಯಿಂದ ಚಕ್ರವನ್ನು ತಿರುಗಿಸಿದಾಗ ಪುಲ್ಲಿ ತಿರುಗುವುದು ಹಾಗೂ ಜನರೇಟರ್ ಕೂಡ ವಿದ್ಯುತ್ ಉತ್ಪನ್ನ ಮಾಡುವುದು. ಜನರೇಟರ್ದ ಎರಡು ವಾಯರ್ದ ತುದಿಗಳನ್ನು ಎಲ್ ಇ ಡಿಗೆ ಗಟ್ಟಿಯಾಗಿ ಕೂಡಿಸಿದರೆ ಗಾಲಿ ತಿರುಗಿದಂತೆ ಬೆಳಕು ಬರುವುದು. ಇದೇ ಸ್ಟ್ಯಾಂಡಿನ ಮೇಲೆ ಒಂದು ಸ್ಟ್ರಾವನ್ನು ತೆಗೆದುಕೊಂಡು ಅದರಲ್ಲಿ ಎಲ್ ಇ ಡಿಯನ್ನು ಕೂಡಿಸಿ ಅದನ್ನು ಇಟ್ಟರೆ ಚಕ್ರ ತಿರುಗಿದಂತೆ ಅಲ್ಲಿಯೂ ಎಲ್ ಇ ಡಿ ಬೆಳಗುವುದು. ಇದು ಮಾರ್ಗದ ಮೇಲಿನ ದಾರಿದೀಪದಂತೆ ಕಾಣಿಸುವುದು. ಹೇಗಿದೆ ನಮ್ಮ ಈ ವಿದ್ಯುತ್ ಉತ್ಪಾದಿಸುವ ಜನರೇಟರು?